ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ನಮಸ್ಕಾರ ನಾವೀಗ ಬ್ರಹ್ಮ ವೈವರ್ತ ಪುರಾಣದ ಪ್ರಕೃತಿ ಖಂಡದಲ್ಲಿ ನಲವತ್ತೆಂಟನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ನಾರದ ಮಹರ್ಷಿಗಳು ನಾರಾಯಣ ಮಹರ್ಷಿಗಳನ್ನು ಕುರಿತು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ ಶ್ರೀಮನ್ನಾರಾಯಣನಲ್ಲಿ ಪರಮ ಭಕ್ತಿಯುಳ್ಳವನು ಅವನ ಅಂಶದಿಂದ ಜನಿಸಿದವನು ಆದಂತಹ ನಾರಾಯಣ ಮಹರ್ಷಿಯೇ ಈಗ ನಾರಾಯಣಾಂಶ ಸಂಭೂತಳಾದಂತಹ ರಾಧಾದೇವಿಯ ಕಥೆಯನ್ನು ಹೇಳುವವನಾಗು ಪೂರ್ವೀಕರಾದ ಮಹರ್ಷಿಗಳಿಂದ ಮೆಚ್ಚುಗೆ ಪಡೆದು ಎಲ್ಲ ಪುರಾಣಗಳಲ್ಲೂ ದುರ್ಲಭವೂ ಗೋಪ್ಯವು ಆಗಿರುವ ಸುರಭೀ ದೇವಿಯ ಕಥೆಯನ್ನು ಹಿಂದಿನ ಅಧ್ಯಾಯದಲ್ಲಿ ಕೇಳಿಯಾಯಿತು ಈಗ ಅತ್ಯುತ್ತ ಉತ್ತಮವೆನಿಸಿದ ರಾಧಾದೇವಿಯ ಉತ್ಪತ್ತಿ ಧ್ಯ ಕವಚ ಆದಿ ಕ್ರಮಗಳನ್ನು ತಿಳಿಸುವಂತಹ ಆಖ್ಯಾನವನ್ನು ಕೇಳಬೇಕೆಂದು ನನಗೆ ಕುತೂಹಲವಿದೆ ಆಗ ನಾರಾಯಣ ಮಹರ್ಷಿಯು ಕಥೆಯನ್ನು ಹೇಳುತ್ತಾ ಹಿಂದೊಮ್ಮೆ ಕೈಲಾಸ ಪರ್ವತದ ಶಿಖರದಲ್ಲಿ ಸದ್ಗುಣೈಶ್ವರ್ಯ ಪರಿಪೂರ್ಣನು ಅನಾದಿಯು ಸರ್ವಸಿದ್ಧೇಶ್ವರನು ಸಕಲ ಸಿದ್ಧಿದಾಯಕನು ಆದಂತಹ ಶಂಕರನು ಹಸನ್ಮುಖಿಯಾಗಿ ಮುನಿಗಳಿಂದ ಸ್ತುತಿಸಲ್ಪಡುತ್ತಾ ತನ್ನ ಮಗನಾದ ಗಣಪತಿಗೆ ಶ್ರೀ ಕೃಷ್ಣ ಪರಮಾತ್ಮನ ರಾಸೋತ್ಸವ ಸಮಾರಂಭದ ಕಥೆಯನ್ನು ಹೇಳುತ್ತಾ ರಾಸಮಂಡಲವನ್ನು ವರ್ಣಿಸುತ್ತಿದ್ದನು ಆ ಕಥೆಯು ಮುಗಿದ ನಂತರ ಪ್ರಸ್ತಾವಾನುಗುಣವಾಗಿ ಪಾರ್ವತೀ ದೇವಿಯು ಮುಗುಳು ನಗೆ ಬೀರುತ್ತ ಬಹಳ ಭಯ ಸಂಕೋಚಗಳಿಂದ ತನ್ನ ಪ್ರಾಣಕಾಂತನನ್ನು ಕುರಿತು ಈ ರೀತಿಯಾಗಿ ಕೇಳಿದಳು ದೇವಾಧಿದೇವನಾದ ಮಹೇಶ್ವರನನ್ನು ಸ್ತುತಿಸುತ್ತಾ ಪಾರ್ವತಿಯು ಪುರಾಣಗಳಲ್ಲೂ ಸುಲಭವಲ್ಲದಂತಹ ರಾಧಿಕಾದೇವಿಯ ಕಥೆಯನ್ನು ಹೇಳಬೇಕೆಂದು ಕೇಳಿದಳು ಪಾರ್ವತಿಯು ಕೇಳುತ್ತಾಳೆ ಎಳೆ ಪ್ರಾಣಕಾಂತನೆ ನಿನ್ನ ದಿವ್ಯ ಮುಖದಿಂದ ಪಾಂಚರಾತ್ರಾದಿ ನಿಖಿಲ ಅಗಮ ಆಗಮಗಳನ್ನು ಸಕಲ ಶಾಸ್ತ್ರಗಳನ್ನು ಕೇಳಿರುವೆನು ಯೋಗಿಗಳಿಗೆ ಉಪಯುಕ್ತವಾದ ಯೋಗಶಾಸ್ತ್ರವನ್ನು ಸಿದ್ಧರಿಗೆ ಅನುಗುಣವಾದ ಸಿದ್ಧಿಶಾಸ್ತ್ರವನ್ನು ಭಕ್ತರಿಗೆ ಬೇಕಾದ ಭಕ್ತಿ ಇನ್ನು ಆತ್ಮಜ್ಞಾನೋಪಯುಕ್ತವಾದ ಸಕ್ ಎಲ್ಲ ಶಾಸ್ತ್ರಗಳನ್ನು ನಿನ್ನಿಂದ ನಾನು ತಿಳಿದೆನು ನಿನ್ನ ಮುಖದಾವರೆಯಿಂದ ಸಕಲ ದೇವಿಯರ ಚರಿತ್ರೆಯನ್ನು ಕೇಳಿ ತಿಳಿದೆನು ಈಗ ಅತ್ಯುತ್ತಮವಾದ ರಾಧಾದೇವಿಯ ಉಪಾಖ್ಯಾನವನ್ನು ಕೇಳಬೇಕೆಂಬ ಆಸೆಯಿದೆ ಬಹಳ ಶ್ರೇಷ್ಠವಾದ ರಾಧೋಪಾಖ್ಯಾನವನ್ನು ಶ್ರುತಿಯಲ್ಲಿ ಸಂಗ್ರಹವಾಗಿ ತಿಳಿದೆನು ಈಗ ವ್ಯಾಸ ಮಹರ್ಷಿಯು ಹೇಳಿರುವ ಕಾಣ್ವ ಶಾಖೆಗೆ ಅನುಗುಣವಾಗಿ ರಾಧೋಪಾಖ್ಯಾನವನ್ನು ವಿಸ್ತಾರವಾಗಿ ನಿನ್ನ ಬಾಯಿಯಿಂದ ಕೇಳಬೇಕು ಆಗಮ ಶಾಸ್ತ್ರಗಳನ್ನು ಹೇಳುವಾಗ ರಾಧಾದೇವಿಯ ಉಪಾಖ್ಯಾನವನ್ನು ಹೇಳುವುದಾಗಿ ನೀನೇ ಮಾತು ಕೊಟ್ಟಿದ್ದೆ ಪ್ರಾಜ್ಞರು ಆಡಿದ ಮಾತು ಎಂದೆಂದಿಗೂ ಸುಳ್ಳಾಗಲಾರದಲ್ಲವೇ ಎಲೈ ಭಕ್ತವತ್ಸಲನೆ ಈಗ ರಾಧೆಯ ಉತ್ಪತ್ತಿಯನ್ನು ಧ್ಯಾನಕ್ರಮವನ್ನು ರಾಧಾ ಎಂಬ ಹೆಸರಿನ ಮಹಿಮೆಯನ್ನು ಪೂಜಾಕ್ರಮವನ್ನು ಸ್ತೋತ್ರ ಕವಚಾದಿಗಳನ್ನು ಆ ದೇವಿಗೆ ಇಷ್ಟವಾದ ಪೂಜೆಯನ್ನು ಭಕ್ತಳಾದ ನನಗೆ ದಯವಿಟ್ಟು ಹೇಳು ಆಗಮಶಾಸ್ತ್ರವನ್ನು ಹೇಳಿದಾಗಲೇ ಈ ಉಪಾಖ್ಯಾನವನ್ನೇಕೆ ಹೇಳಲಿಲ್ಲ ಎಂದು ಹೇಳಿದ ಪಾರ್ವತಿಯ ಮಾತುಗಳನ್ನು ಕೇಳಿ ಶಂಕರನು ತಲೆ ತಗ್ಗಿಸಬೇಕಾಯಿತು ಷಡ್ಗುಣೈಶ್ವರ್ಯ ಪರಿಪೂರ್ಣನು ಪಂಚಮುಖನೂ ಆದ ಶಿವನು ತಾನಾಡಿದ ನುಡಿಯು ಅಸತ್ಯವಾಗುವುದೆಂಬ ಭಯದಿಂದ ಒಣಗಿ ಹೋದ ಕಂಠ ತಾಲುಗಳುಳ್ಳವನಾಗಿ ಮೌನದಿಂದ ಯೋಚಿಸುತ್ತಾ ಕುಳಿತನು ದಯಾಮಯನು ತನ್ನ ಇಷ್ಟ ದೇವತೆಯೂ ಆದ ಶ್ರೀಕೃಷ್ಣನನ್ನು ಮನಸ್ಸಿನಲ್ಲಿಯೇ ಧ್ಯಾನ ಮಾಡಿ ಆತನ ಅಪ್ಪಣೆ ಪಡೆದು ತನ್ನ ಅರ್ಧಾಂಗಿಯಾದ ಪಾರ್ವತಿಗೆ ಈ ರೀತಿಯಾಗಿ ಹೇಳಿದನು ಆಗಮ ಶಾಸ್ತ್ರಗಳನ್ನು ಹೇಳಿದಾಗ ರಾಧಾದೇವಿಯ ಉಪಾಖ್ಯಾನವನ್ನು ಹೇಳಕೂಡದೆಂದು ಭಗವಂತನಾದ ಶ್ರೀಕೃಷ್ಣನು ನಿಷೇಧ ಮಾಡಿದ್ದನು ಆದ್ದರಿಂದಲೇ ಹೇಳಲಿಲ್ಲ ನೀನು ನನ್ನ ಅರ್ಧಾಂಗಿಯೆಂದು ನಾವಿಬ್ಬರೂ ವಸ್ತುತಃ ಬೇರೆಯಲ್ಲವೆಂದು ನಾನು ವಿಜ್ಞಾಪಿಸಿಕೊಂಡ ಮೇಲೆ ಮಹೇಶ್ವರಿಯಾದ ನಿನಗೆ ಉಪಾಖ್ಯಾನವನ್ನು ಹೇಳಬಹುದೆಂದು ನನಗೆ ಅನುಗ್ನಿಗಿತ್ತನು ಎಲೋ ಪತಿವ್ರತೆಯೇ ನನ್ನ ಅಭೀಷ್ಟ ದೇವತೆಯಾದಂತಹ ಶ್ರೀ ಕೃಷ್ಣ ಪರಮಾತ್ಮನ ಕಾಂತೆಯಾದ ರಾಧಾದೇವಿಯ ಚರಿತ್ರೆಯು ಅತ್ಯಂತ ಗೋಪ್ಯವು ಶ್ರೀ ಕೃಷ್ಣ ಭಕ್ತಿಯನ್ನು ಕೊಡತಕ್ಕದ್ದು ಆಗಿದೆ ಎಲ್ಲವು ದುರ್ಗಿಯೇ ಚರಿತ್ರೆಯ ಪೂರ್ವಾಪರವನ್ನೆಲ್ಲ ನಾನು ಚೆನ್ನಾಗಿ ಬಲ್ಲೆನು ನಾನು ತಿಳಿದಿರುವ ಆ ರಹಸ್ಯಗಳನ್ನೆಲ್ಲ ಬ್ರಹ್ಮದೇವನೂ ಆದಿಶೇಷನೂ ಕೂಡ ತಿಳಿದಿಲ್ಲ ಸನತ್ ಕುಮಾರನಾಗಲಿ ಸನಾತನನಾದಂತಹ ಧರ್ಮಪುರುಷನಾಗಲಿ ಸಿದ್ಧ ಮುನಿಶ್ರೇಷ್ಠರುಗಳಾಗಲಿ ಈ ರಹಸ್ಯವನ್ನು ಅರಿತಿಲ್ಲ ಆದರೆ ನೀನು ನನಗಿಂತಲೂ ಬಲಿಷ್ಠಳಾಗಿ ನಿನ್ನ ಪ್ರಾಣ ಸದೃಶನಾದ ನನ್ನನ್ನು ಬಿಟ್ಟು ಹೊರಡಲು ಸಿದ್ಧಳಾಗಿರುವೆ ಆದ್ದರಿಂದ ಸುರಶ್ರೇಷ್ಠಳಾದ ನಿನಗೆ ಗೋಪ್ಯವಾದ ಉಪಾಖ್ಯಾನವನ್ನು ಹೇಳುವೆನು ಎಲ್ಲವು ದುರ್ಗಾದೇವಿಯೇ ಅತ್ಯಂತ ಗೋಪ್ಯವೂ ಆಶ್ಚರ್ಯಕರವೂ ಎಲ್ಲರಿಗೂ ದುರ್ಲಭವೂ ಪುಣ್ಯಕರವೂ ಆದ ರಾಧೋಪಾಖ್ಯಾನವನ್ನು ನಿನಗಾಗಿ ಹೇಳುವೆನು ಸಾವಧಾನದಿಂದ ಕೇಳುವವಳಾಗು ಹಿಂದೊಮ್ಮೆ ಗೋಲೋಕದ ವೃಂದಾವನವೆಂಬ ಮನೋಹರವಾದ ರಾಸಮಂಡಲದಲ್ಲಿ ಶತಶೃಂಗ ಪರ್ವತದ ಒಂದು ಭಾಗವಾದ ಜಾಜಿ ಮತ್ತು ಮಲ್ಲಿಗೆ ಬಳ್ಳಿಗಳಿರುವ ವನದಲ್ಲಿ ರಮ್ಯವಾದ ರತ್ನಸಿಂಹಾಸನದಲ್ಲಿ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನು ಮಂಡಿಸಿದ್ದನು ಸ್ವೇಚ್ಛಾಮಯನಾದ ಆ ಪರಮಾತ್ಮನು ತನ್ನ ರತಿ ಸುಖದಲ್ಲಿ ಉತ್ಸಾಹಿಯಾದನು ಆ ಮಲ್ಲಿಗೆಯ ವನದಲ್ಲಿ ರತಿ ಸುಖವನ್ನು ಅಪೇಕ್ಷಿಸಿದ ಸ್ವೇಚ್ಛಾಮಯನಾದ ಆ ಜಗತ್ಪತಿಯ ಇಚ್ಛೆಯಂತೆಯೇ ಎಲ್ಲವೂ ನಡೆಯುವುದರಲ್ಲಿ ಆಶ್ಚರ್ಯವೇನು ಕೂಡಲೇ ಶತಶೃಂಗವೆಂಬ ಆ ಪರ್ವತದ ದುರ್ಗದಲ್ಲಿ ಆ ಪರಮಾತ್ಮನು ಎರಡು ರೂಪವನ್ನು ತಾಳಿದನು ಬಲಭಾಗದಿಂದ ಶ್ರೀಕೃಷ್ಣನಾಗಿಯೂ ಎಡಭಾಗದಿಂದ ರಾಧಾದೇವಿಯಾಗಿಯೂ ಕಾಣಿಸಿಕೊಂಡನು ಅಮೂಲ್ಯ ರತ್ನಾಭರಣಗಳನ್ನು ತೊಟ್ಟು ಮನೋಹರಳಾಗಿರುವ ಆ ರಾಸೇಶ್ವರಿಯು ಪರಮಾತ್ಮರೊಡನೆ ರಮಿಸಲು ಉತ್ಸುಕಳಾಗಿ ರತ್ನ ಸಿಂಹಾಸನದಲ್ಲಿ ಮಂಡಿಸಿದ್ದಳು ಕೋಟಿ ಸೂರ್ಯರಿಗೆ ಸಮಾನವಾದ ತೇಜಸ್ಸುಳ್ಳ ಆ ದೇವಿಯು ಅಗ್ನಿಯಂತೆ ಪರಿಶುದ್ಧವಾದ ಬಟ್ಟೆಯನ್ನುಟ್ಟು ಪುಟಕ್ಕೆ ಹಾಕಿದ ಚಿನ್ನದಂತಿರುವ ತನ್ನ ಕಾಂತಿಯಿಂದ ಬೆಳಗುತ್ತಿದ್ದಳು ಮುತ್ತಿನ ಸಾಲಿನಂತಿರುವ ಹಲ್ಲುಗಳಿಂದಲೂ ಶರಶ್ಚಂದ್ರನಂತಿರುವ ಸ್ಮಿತ ಮುಖದಿಂದಲೂ ಮನೋಹರಳಾದ ಆ ದೇವಿಯು ರಮ್ಯವಾದ ಮುಡಿಯನ್ನು ಕಟ್ಟಿ ಸುಕುಮಾರವಾದ ಜಾಜಿ ಹೂವಿನ ಮಾಲೆಯನ್ನು ಮುಡಿದಿದ್ದಳು ಗ್ರೀಷ್ಮ ಋತುವಿನ ಸೂರ್ಯನಂತೆ ತೇಜೋಮಯವಾದ ರತ್ನಹಾರವನ್ನು ಗಂಗಾ ನದಿಯ ಜಲಧಾರೆಯಂತೆ ಶುಭ್ರವಾದ ಮುತ್ತಿನ ಹಾರವನ್ನು ಕಂಠದಲ್ಲಿ ಧರಿಸಿದ್ದಳು ಪರಸ್ಪರ ಸ್ಪರ್ಶವಾಗುವಷ್ಟು ದಪ್ಪನಾಗಿ ಕಠಿಣವೂ ವರ್ತುಲಾಕಾರವೂ ಆದ ಆಕೆಯ ಎರಡು ಸ್ತನಗಳು ಕಸ್ತೂರಿ ಬೊಟ್ಟುಗಳಿಂದ ಅಲಂಕೃತವಾಗಿ ಪರಮಾತ್ಮನಿಗೆ ಕಾಮೋದ್ದೀಪಕವಾಗಿದ್ದವು ಆ ನವಯುವತಿಯು ನಿತಂಬ ಆ ನವಯುವತಿಯ ನಿತಂಬ ಅತಿ ಅತಿಪನವಾಗಿದ್ದುದರಿಂದ ಮಂದಗಮನೆಯಾಗಿದ್ದಳು ಈ ರೀತಿಯಾಗಿ ಕಾಮೋದ್ದೀಪಕವಾದ ರೂಪವುಳ್ಳ ಸ್ಮಿತಮುಖಿಯಾದ ಆ ಕಾಂತೆಯನ್ನು ರಸಿಕ ರಾಜನು ಜಗದೊಡೆಯನೂ ಆದ ಪರಮಾತ್ಮನು ನೋಡಿ ಕಾಮ ಪರವಶನಾದನು ಮನೋಹರನಾದ ಪರಮಾತ್ಮನನ್ನು ನೋಡಿ ಆ ದೇವಿಯು ಅವನನ್ನು ತನ್ನ ವಕ್ಷಸ್ಥಳದಲ್ಲಿ ಧರಿಸಿದಳು ಎಲವು ಮಹೇಶ್ವರಿಯೇ ರಾಸೇಶ್ವರನನ್ನು ಧರಿಸಿದುದರಿಂದಲೇ ಪುರಾತನರು ಆಕೆಯನ್ನು ರಾಧಾ ಎಂದು ಕರೆದರು ರಾಧೆಯು ಕೃಷ್ಣನನ್ನು ಕೃಷ್ಣನು ರಾಧೆಯನ್ನು ಪರಸ್ಪರವಾಗಿ ಪ್ರೀತಿಸಿದುದರಿಂದ ಅವರಿಬ್ಬರೂ ಸರ್ವ ವಿಷಯದಲ್ಲೂ ಸಮಾನರೆಂದು ಸತ್ಪುರುಷರು ಹೇಳುವರು ರಾಸಮಂಡಲದಲ್ಲಿ ಉತ್ಪತ್ತಿ ಪಡೆದು ಓಡಿ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಪಾದಗಳ ಮೇಲೆ ಬಿದ್ದು ಆಲಿಂಗನವನ್ನು ಬಯಸಿದುದರಿಂದ ಸರ್ವೇಶ್ವರನಾದ ಪರಮಾತ್ಮನು ಆಕೆಗೆ ರಾಧಾ ಎಂದು ಸಂಕೇತ ಮಾಡಿದನು ರಾ ಎಂಬ ಶಬ್ದೋಚ್ಚಾರಣ ಮಾತ್ರದಿಂದ ಭಕ್ತನು ಸರ್ವ ಸುಲಭವಲ್ಲದಂತಹ ಮುಕ್ತಿಯನ್ನೇ ಹೊಂದುವನು ಧ ಎಂಬ ಶಬ್ದೋಚ್ಚಾರಣ ಮಾತ್ರದಿಂದ ಸಂಸಾರವೆಂಬ ದುರ್ಗವನ್ನು ಭೇದಿಸಿಕೊಂಡು ಶ್ರೀಹರಿಯ ಪಾದವನ್ನು ಸೇರುವನು ರಾಸೇಶ್ವರಿಯಾದ ರಾಧೆಯು ಪೂರ್ವದಲ್ಲಿ ಶ್ರೀಕೃಷ್ಣನ ವಾಮಭಾಗದಿಂದ ಅವತರಿಸಿದಳು ಆಕೆಯ ಅಂಶದಿಂದಲೂ ಕಲೆಯಿಂದಲೂ ದೇವದಾಸ್ತ್ರೀಯರೆಲ್ಲರೂ ಉತ್ಪತ್ತಿ ಪಡೆದರು ರಾ ಎಂದರೆ ಸ್ವೀಕರಿಸುವುದು ಧ ಎಂದರೆ ಮುಕ್ತಿ ಅಂದರೆ ರಾಧಾದೇವಿಯನ್ನು ಭಕ್ತ ರಾಧಾದೇವಿಯು ಭಕ್ತರನ್ನು ಸ್ವೀಕರಿಸಿ ಅನುಗ್ರಹದಿಂದ ಮುಕ್ತಿಯನ್ನು ಕೊಡುವವಳಾದುದರಿಂದ ಆಕೆಗೆ ರಾಧೆ ಎಂದು ಹೆಸರಾಯಿತು ಅನಂತರ ಆ ರಾಧಾದೇವಿಯ ಲೋಮಕೂಪಗಳಿಂದ ಅನೇಕ ಗೋಪಿಯರು ಶ್ರೀಕೃಷ್ಣ ಪರಮಾತ್ಮನ ಲೋಮಕೂಪಗಳಿಂದ ಅಗಣಿತ ಗೋಪರು ಜನ್ಮವೆತ್ತಿದರು ರಾಧಾದೇವಿಯ ವಾಮಭಾಗದಿಂದ ಮಹಾಲಕ್ಷ್ಮಿಯು ಆಕೆಗೆ ಅಧಿ ೃದೇವಿಯಾದ ಗ್ರಹಲಕ್ಷ್ಮಿಯು ಅಂಶ ಆ ಅಂಶದಿಂದ ಅವತರಿಸಿದರು ಆ ಮಹಾಲಕ್ಷ್ಮಿಯು ಚತುರ್ಭುಜನಾದ ಶ್ರೀಮನ್ನಾರಾಯಣನ ಪತ್ನಿಯಾಗಿ ವೈಕುಂಠವಾಸಿನಿಯಾದಳು ರಾಜರಿಗೆ ಸಂಪತ್ತನ್ನು ಕೊಡುವಂತಹ ರಾಜ್ಯಲಕ್ಷ್ಮಿಯು ಆ ಮಹಾಲಕ್ಷ್ಮಿಯ ಅಂಶದಿಂದ ಜನಿಸಿದಳು ಆಕೆಯ ಅಂಶದಿಂದಲೇ ಭೂಲೋಕದಲ್ಲಿ ಪ್ರತಿ ಗ್ರಹದಲ್ಲಿಯೂ ಬೆಳಕಿಗೆ ಅಧಿಷ್ಠಾತ್ರ ದೇವತೆಯಾಗಿ ಗ್ರಹಲಕ್ಷ್ಮಿ ಅಥವಾ ಗ್ರಹದೇವತೆಯು ಜನಿಸಿದಳು ದೇವಿಯಾದರೂ ಕೃಷ್ಣ ಪರಮಾತ್ಮನ ವಕ್ಷಸ್ಥಳದಲ್ಲಿ ಯಾವಾಗಲೂ ನೆಲೆಸಿ ಅವನ ಪ್ರಾಣಗಳಿಗೆ ಅಧಿಷ್ಠಾತ್ರ ದೇವತೆಯಾಗಿ ಅವನ ಪತ್ನಿ ಎನಿಸಿದಳು ಎಲವು ಪಾರ್ವತಿಯೇ ಚತುರ್ಮುಖನಿಂದಾದಿಯಾಗಿ ಒಂದು ಹುಲ್ಲು ಗರಿಯವರೆಗಿನ ಸಕಲ ವಸ್ತುಗಳು ಮಿಥ್ಯಾಭೂತವಾದದ್ದು ಆದುದರಿಂದ ಸತ್ಯ ಸ್ವರೂಪನು ಪರಾತ್ಮರನು ತ್ರಿಗುಣಾತೀತನೂ ಆದ ಆ ಪರಮಾತ್ಮನನ್ನು ಭಜಿಸು ಆ ಪರಮಾತ್ಮನು ಸರ್ವಕ್ಕೂ ಆದಿಯೂ ಸರ್ವೇಶ್ವರನು ಸರ್ವ ಇಚ್ಛಾರಹಿತನು ಪ್ರಕೃತಿಗಿಂತ ಶ್ರೇಷ್ಠನು ಆಗಿ ಪ್ರಧಾನ ಪುರುಷನೆನಿಸಿರುವನು ಸ್ವೇಚ್ಛಾರೂಪಿಯಾದ ಆ ಪರಮಾತ್ಮನು ಭಕ್ತಾನುಗ್ರಹಕ್ಕಾಗಿ ಸಶರೀರವಾದ ನಿತ್ಯ ರೂಪಿಯಾಗುವನು ಅವನನ್ನು ಉಳಿದು ಎಲ್ಲ ದೇವತೆಗಳ ರೂಪು ಕೂಡ ಪ್ರಾಕೃತವೂ ನಶ್ವರವೂ ಆದುದು ಅತ್ಯಂತ ಸೌಭಾಗ್ಯವತಿಯಾದ ಆ ರಾಧೆಯು ಆ ಪರಮಾತ್ಮನ ಪ್ರಾಣಕ್ಕಿಂತಲೂ ಅಧಿಕಳಾಗಿರುವಳು ಮಹಾವಿಷ್ಣುವಿಗೂ ಮಾತೆಯಾದ ಆಕೆಯನ್ನೇ ಮೂಲ ಪ್ರಕೃತಿಯಾದಂತಹ ಈಶ್ವರಿ ಎನ್ನುವರು ಸತ್ಪುರುಷರು ಮಾನವತಿಯಾದ ಆ ರಾಧೆಯನ್ನು ಸರ್ವದಾ ಸೇವಿಸುವರು ಬ್ರಹ್ಮಾದಿಗಳಿಗೂ ದುರ್ಲಭವಾದ ಆಕೆಯ ಪಾದದರ್ಶನವು ಸತ್ಪುರುಷರಿಗೆ ಸುಲಭವಾಗಿರುವುದು ಶ್ರೀಹರಿಯ ವಕ್ಷಸ್ಥಲದಲ್ಲಿ ಕಾಂತಿಸ್ ಶ ಕಾಂತಿಸ್ವರೂಪಿಣಿಯಾಗಿರುವ ಆ ರಾಧೆಯ ಪಾದ ಕಮಲಗಳನ್ನು ಗೋಪರು ಸ್ವಪ್ನದಲ್ಲಿಯೂ ಕಾಣರು ಹನ್ನೆರಡು ಗೋಪರಲ್ಲಿ ಶ್ರೇಷ್ಠನಾದಂತಹ ರಾಯಣನೆಂಬ ಗೋಪನು ಶ್ರೀ ಕೃಷ್ಣಾಂಶದಿಂದ ಅವತರಿಸಿ ಪರಾಕ್ರಮದಲ್ಲಿ ವಿಷ್ಣುವಿಗೆ ಸದೃಶನೆನಿಸಿರುವನು ಆ ರಾಧಾದೇವಿಯು ಸುಧಾಮನ ಶಾಪಗ್ರಸ್ತಳಾಗಿ ಗೋಲೋಕದಿಂದ ಭೂಲೋಕಕ್ಕೆ ಬಂದಳು ಇಲ್ಲಿ ವೃಷಭಾನುವೆಂಬ ರಾಜಪತ್ನಿಯಾದ ವೃಷಭಾನುವೆಂಬ ರಾಜನ ಪತ್ನಿಯಾದಂತಹ ಕಲಾವತಿಯಲ್ಲಿ ಆ ರಾಧೆಯು ಅವತರಿಸಿದಳು ಇಲ್ಲಿಗೆ ರಾಧಾದೇವಿಯ ಉಪಾಖ್ಯಾನದಲ್ಲಿ ರಾಧಾದೇವಿಯ ಉತ್ಪತ್ತಿ ಮತ್ತು ಪೂಜಾ ವಿಧಾನವನ್ನು ತಿಳಿಸುವ ನಲವತ್ತೆಂಟನೆಯ ಅಧ್ಯಾಯವು ಮುಗಿದುದು ಈ ರೀತಿಯಾಗಿ ಕೈಲಾಸ ಪರ್ವತದಲ್ಲಿ ಒಮ್ಮೆ ಶಂಕರನು ಗಣಪತಿಗೆ ಶ್ರೀಕೃಷ್ಣ ಪರಮಾತ್ಮನ ರಾಸೋತ್ಸವದ ಕಥೆಯನ್ನು ಹೇಳುತ್ತಿದ್ದಾಗ ಗಿರಿಜೆಯು ರಾಧಾದೇವಿಯ ಉತ್ಪತ್ತಿ ಮತ್ತು ಪೂಜಾ ವಿಧಾನವನ್ನು ಹೇಳಬೇಕೆಂದು ಕೇಳಲು ಶಂಕರನು ಆಕೆಗೆ ವಿವರಿಸಲು ತೊಡಗಿದನು ಹಿಂದೆ ಗೋಲೋಕದ ರಾಸಮಂಡಲದಲ್ಲಿ ಒಮ್ಮೆ ಕೃಷ್ಣ ಪರಮಾತ್ಮನು ಸುತ್ತಲಿನ ವನದ ರಮ್ಯತೆಯಿಂದ ಕಾಮೋದ್ದೀಪಿತನಾಗಿ ರತಿಸುಖೇಕ್ಷೆಯಿಂದ ತಾನೇ ಎರಡು ಭಾಗವಾಗಿ ತನ್ನ ಬಲಭಾಗದಿಂದ ಶ್ರೀಕೃಷ್ಣನೆಂದು ಎಡಭಾಗದಿಂದ ರಾಧೆಯೆಂದು ಪ್ರಖ್ಯಾತಿಗೊಂಡನು ರಾಸಮಂಡಲದಲ್ಲಿ ವ್ಯಕ್ತಳಾಗಿ ಓಡಿಬಂದು ಶ್ರೀಕೃಷ್ಣನ ಪಾದಗಳಿಗೆ ವಂದಿಸಿದ ಆ ದೇವಿಗೆ ರಾಧಾ ಎಂಬ ಹೆಸರು ಅನ್ವರ್ಥವಾಯಿತು ಮುಂದೆ ಶ್ರೀಕೃಷ್ಣನ ಅವಯವಗಳಿಂದ ಅಸಂಖ್ಯ ಗೋಪರು ರಾಧೆಯ ಅವಯವಗಳಿಂದ ಅಗಣಿತ ಗೋಪಿಯರು ವ್ಯಕ್ತರಾದರು ಇವರೆಲ್ಲರಿಂದ ಆ ರಾಸಮಂಡಲವು ಪರಿಪೂರ್ಣವಾಯಿತು ಅದೇ ರೀತಿಯಾಗಿ ಮಹಾಲಕ್ಷ್ಮಿಯು ಆ ರಾಧಾದೇವಿಯ ಅವಯವಗಳಿಂದಲೇ ಶ್ರೀಮನ್ ಶ್ರೀಮನ್ನಾರಾಯಣನನ್ನು ವರಿಸಿದಳು ರಾಧಾ ಎಂಬ ದಿವ್ಯ ನಾಮವನ್ನು ಅನನ್ಯ ಭಕ್ತಿಯಿಂದ ಭಜಿಸುವರು ಸಂಸಾರದಿಂದ ಮುಕ್ತರಾಗುವುದರಲ್ಲಿ ಸಂಶಯವಿಲ್ಲ ಮುಂದೆ ಆ ರಾಧಾದೇವಿಯು ಸುಧಾಮನೆಂಬ ಗೋಪನ ಶಾಪಕ್ಕೊಳಗಾಗಿ ಭಾರತ ದೇಶದಲ್ಲಿ ವೃಷಭಾನವೆಂಬ ರಾಜನ ಮಗಳಾಗಿ ಜನಿಸಿ ಅನಂತರ ಶಾಪ ವಿಮುಕ್ತಳಾದಳು నమస్తే శారదా దేవి కాశ్మీర పురవాసిని త్వామహం ప్రార్థయే నిత్యం విద్యాదానం చేహి మే